ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶಶಿಧರ್ ಎಫ್ ಜಕ್ಕಮ್ಮನವರ್. ಇಂದು ನಾವು ಜನವರಿ 4, 5 ಮತ್ತು 6 2019 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವು ಮುಖ್ಯವಾದ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಎಲ್ಲ ಪ್ರಶ್ನೆಗಳಾದ ನಂತರ ತಾವು ಎಷ್ಟು ಸರಿಯಾಗಿ ಉತ್ತರ ನೀಡಿದ್ದೀರೆಂದು ಕೆಳಗೆ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ. ಅತಿ ಹೆಚ್ಚು ಉತ್ತರಗಳನ್ನು ನೀಡಿದ 3 ಹೆಸರನ್ನು ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಲಿದ್ದೇನೆ. ಹಾಗಾದರೆ ಬನ್ನಿ. ಎಂಬತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರು? ಉತ್ತರ: ಚಂದ್ರಶೇಖರ್ ಕಂಬಾರ್. 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಇದೇ ಜನವರಿ 4, 5 ಮತ್ತು 6 ನಡೆಯುತ್ತಿದೆ. ಧಾರವಾಡದಲ್ಲಿ ಒಟ್ಟು 3 ಬಾರಿ ಕನ್ನಡ ಸಾಹಿತ್ಯ ಸಮ್ಮೇಳನವು ನಡೆದಿದೆ. ಮೊದಲನೇ ಸಮ್ಮೇಳನ 1918 ಮೇ ತಿಂಗಳಲ್ಲಿ ನಡೆದಿದೆ. ಅದರ ಅಧ್ಯಕ್ಷತೆ ವಹಿಸಿದವರು ಆರ್ ನರಸಿಂಹಾಚಾರ್ಯರವರು. ಈ ಸಮ್ಮೇಳನ ಜರುಗಿ ಈಗ 100 ವರ್ಷಗಳು ಪೂರ್ಣಗೊಂಡಿವೆ. ಎರಡನೇ ಸಮ್ಮೇಳನವು 1957 ಜರುಗಿದೆ. ಅದರ ಅಧ್ಯಕ್ಷತೆ ವಹಿಸಿದವರು ಕುವೆಂಪುರವರು. ಹಾಗೂ 3ನೇ ಸಮ್ಮೇಳನವು ಪ್ರಸ್ತುತವಾಗಿ ನಡೆಯುತ್ತಿರುವ ಸಮ್ಮೇಳನ. ಇದು 84ನೇ ಕನ್ನಡ ಸಾಹಿತ್ಯ ಸಮ್ಮೇಳನವಾಗಿದೆ. ಇದರ ಅಧ್ಯಕ್ಷತೆ ವಹಿಸುತ್ತವರು ಚಂದ್ರಶೇಖರ್ ಕಂಬಾರ್. ಹಾಗೂ ಭಾರತದ ಮೊದಲನೇ ಸಾಹಿತ್ಯ ಸಮ್ಮೇಳನವು ಅಂದರೆ ಕನ್ನಡ ಸಾಹಿತ್ಯ ಸಮ್ಮೇಳನವು 1915 ಎಚ್ ವಿ ನಂಜುಂಡಯ್ಯರವರ ಅಧ್ಯಕ್ಷತೆಯಲ್ಲಿ ನಡೆದಿತ್ತು. 83ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದವರು ಚಂದ್ರಶೇಖರ್ ಪಾಟೀಲ್ರವರು. ಸೂಪರ್ ಮೂನ್ ಎಂದರೇನು? ಉತ್ತರ: ದೀರ್ಘವೃತ್ತದ ಅಕ್ಷದಲ್ಲಿ ಭೂಮಿಯನ್ನು ಸುತ್ತುವ ಚಂದ್ರನು ಸಮೀಪ ಬಂದಾಗ ಆಕರ್ಷಕವಾಗಿ ಕಾಣುತ್ತದೆ. ಈ ಅವಧಿಯಲ್ಲಿ ಚಂದ್ರ 14 ಪಟ್ಟು ದೊಡ್ಡದಾಗಿ ಕಂಡರೆ 24 ಅಂಶ ಹೆಚ್ಚಿನ ಪ್ರಭೆಯಲ್ಲಿ ಗೋಚರಿಸುತ್ತಾನೆ. ಇಂತಹ ಹುಣ್ಣಿಮೆಗಳಿಗೆ ಸೂಪರ್ ಮೂನ್ ಎಂದು ಕರೆಯುತ್ತಾರೆ. ಈ ವರ್ಷ ಜನವರಿ 21, ಫೆಬ್ರವರಿ 19 ಹಾಗೂ ಮಾರ್ಚ್ 21 ಸೂಪರ್ ಮೂನ್ ಗೋಚರಿಸಲಿದೆ. ಮೈಕ್ರೋಮೂನ್ ಎಂದರೆ ದೀರ್ಘವೃತ್ತದ ಹುಣ್ಣಿಮೆ ಬಂದರೆ ಚಂದ್ರ ದೀರ್ಘವೃತ್ತದಲ್ಲಿ ಹುಣ್ಣಿಮೆ ಬಂದರೆ ಚಂದ್ರ ಮಾಮೂಲಿಗಿಂತ ಚಿಕ್ಕದಾಗಿ ಕಾಣುತ್ತಾರೆ. ಈ ಹುಣ್ಣಿಮೆಗೆ ಮೈಕ್ರೋ ಮೂನ್ ಎನ್ನುವರು. ಈ ವರ್ಷದ ಸೆಪ್ಟೆಂಬರ್ 14 ಮೈಕ್ರೋಮೂನ್ ಗೋಚರಿಸಲಿದೆ. ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಯಾವ 2 ಬ್ಯಾಂಕ್ಗಳು ವಿಲೀನಗೊಳ್ಳಲು ಕೇಂದ್ರ ಸಚಿವ ಸಂಪುಟವು ಸಮ್ಮತಿ ನೀಡಿದೆ? ಉತ್ತರ: ವಿಜಯ ಬ್ಯಾಂಕ್ ಮತ್ತು ದೇನಾ ಬ್ಯಾಂಕ್. ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ವು ದೇಶದ ಅತಿದೊಡ್ಡ 3ನೇ ಬ್ಯಾಂಕ್ ಆಗಿ ಹೊರಹೊಮ್ಮಲಿದೆ. ಪ್ರಸ್ತುತವಾಗಿ SBI ಮತ್ತು ಖಾಸಗಿ ಸ್ವಾಮ್ಯದ ICICI ಬ್ಯಾಂಕ್ಗಳು ಮೊದಲೆರಡು ಸ್ಥಾನದಲ್ಲಿವೆ. ಸಚಿನ್ ತೆಂಡೂಲ್ಕರ್ ರವರ ತರಬೇತುದಾರರ ಹೆಸರೇನು? ಉತ್ತರ: ರಮಾಕಾಂತ್ ಅಚ್ರೇಕರ್. ಭಾರತದ ಸ್ಫೋಟಕ ಬ್ಯಾಟ್ಸ್ಮನ್ ವಿನೋದ್ ಕಾಂಬ್ಳೆ, ಪ್ರವೀಣ್ ಆಮ್ರೆ, ಸಮೀರ್ ದಿಘೆ ಮತ್ತು ಬಲ್ವಿಂದರ್ ಸಿಂಗ್ ಸಂಧೂರವರಿಗೂ ಇವರು ತರಬೇತಿ ನೀಡಿದ್ದವರೇ. ಅಚ್ರೇಕರ್ ರವರಿಗೆ 2010 ಪದ್ಮಶ್ರೀ ಗೌರವ ಲಭಿಸಿದೆ. ರಮಾಕಾಂತ್ರವರು ಇತ್ತೀಚೆಗೆ ವಿಧಿವಶರಾದರು. ಎಂಎಸ್ಎಂಇ ಆರ್ಬಿಐನ ಸಮಿತಿಯ
ನೇತೃತ್ವ ವಹಿಸುತ್ತಿರುವವರು ಯಾರು? ಉತ್ತರ ಯುಕೆ ಸಿನ್ಹಾ. MSME ವಿಸ್ತೃತ ರೂಪ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್. ಕಿರು ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ವಲಯದ ದೀರ್ಘಾವಧಿ ಸುಸ್ಥಿರತೆಗೆ ಪರಿಹಾರ ಸೂಚಿಸಲು ಪರಿಣಿತರ ಈ ಸಮಿತಿಯನ್ನು ರಚಿಸಲಾಗಿದೆ. MSME ವಲಯದ 25 ಕೋಟಿ ರೂಪಾಯಿವರೆಗಿನ ಸಾಲವನ್ನು ಒಂದು ಬಾರಿ ಪುನರ್ ಹೊಂದಾಣಿಕೆ ಮಾಡಲು ಅವಕಾಶ ಮಾಡಿಕೊಟ್ಟ ಬೆನ್ನಲ್ಲೇ RBI ಈ ಸಮಿತಿ ರಚಿಸಿದೆ. ಈ ಸಮಿತಿಯು 8 ಮಂದಿ ಸದಸ್ಯರನ್ನು ಹೊಂದಿದೆ. ವಿಶ್ವಾದ್ಯಂತ ಜಾರಿಯಲ್ಲಿರುವ ಅತ್ಯುತ್ತಮ ಕ್ರಮಗಳು, ಭಾರತದಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳುವ ಸಾಧ್ಯತೆಗಳನ್ನು ಸಮಿತಿಯು ಪರಿಶೀಲಿಸಿ ಶಿಫಾರಸುಗಳನ್ನು ಮಾಡಲಿದೆ. ವಿಶ್ವದಲ್ಲಿಯೇ ಮೊದಲ ಬಾರಿಗೆ ಚಂದ್ರನಲ್ಲಿ ಯಾರೂ ಪ್ರವೇಶಿಸದ ಒಂದು ಭಾಗಕ್ಕೆ ಪ್ರವೇಶಿಸುವುದರ ಮೂಲಕ ಚೀನಾದ ಯಾವ ಬಾಹ್ಯಾಕಾಶ ನೌಕೆಯು ದಾಖಲೆ ನಿರ್ಮಿಸಿದೆ? ಉತ್ತರ Chang'e 4 ಬಾಹ್ಯಾಕಾಶ ನೌಕೆ. December 4 Long March 3B ರಾಕೆಟ್ ಮೂಲಕ Chang'e 4 ನೌಕೆಯು ಉಡಾವಣೆಯಾಗಿತ್ತು. ಚಂದ್ರನ ಒಂದು ಭಾಗ ಮಾತ್ರವೇ ಸದಾ ಭೂಮಿಗೆ ಗೋಚರಿಸುತ್ತದೆ. ಹೀಗೆ ಗೋಚರಿಸದ ಮತ್ತೊಂದು ಭಾಗದ ಕುರಿತು ಇದೇ ಮೊದಲ ಬಾರಿಗೆ ಅನ್ವೇಷಣೆ ನಡೆಸಲು ಚೀನಾ ಮುಂದಾಗಿದೆ. ಪುಂಸ್ತ್ರೀ ಕಾದಂಬರಿಯ ಕರ್ತೃ ಯಾರು? ಉತ್ತರ ಡಾಕ್ಟರ್ ಪ್ರಭಾಕರ್ ಶಶಿಲಾ. ಮಹಾಭಾರತ ಆಧಾರಿತ ಪುಂಸ್ತ್ರೀ ಕಾದಂಬರಿಯು 11 ಭಾಷೆಗಳಿಗೆ ಭಾಷಾಂತರಗೊಳ್ಳುತ್ತಿದೆ. ಕೇಂದ್ರದ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಸಚಿವಾಲಯವು ಸ್ವಚ್ಛ ಭಾರತ್ ಮಿಷನ್ ಅಭಿಯಾನದಡಿ ವಿಶ್ವ ಶೌಚಾಲಯ ದಿನಾಚರಣೆ ಅಂಗವಾಗಿ ಆಯೋಜಿಸಿದ ಸ್ಪರ್ಧೆಯಲ್ಲಿ ರಾಜ್ಯದ ಯಾವ ಜಿಲ್ಲೆಯು ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆಯಾಗಿದೆ? ಉತ್ತರ ಕೊಡಗು ಜಿಲ್ಲೆ. ದೇಶದ 25 ರಾಜ್ಯಗಳ 412 ಜಿಲ್ಲೆಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದವು. ಕೊಡಗು ಜಿಲ್ಲೆಯು ರಾಷ್ಟ್ರಮಟ್ಟದಲ್ಲಿ 7ನೇ ಸ್ಥಾನ ಪಡೆದು ಸ್ವಚ್ಛತೆಯ ಗರಿ ಮೂಡಿಸಿಕೊಂಡಿದೆ. ಭಾರತೀಯ ಪುರಾತತ್ವ ಸಮೀಕ್ಷೆಯ ಪ್ರಕಾರ ಭಾರತದ ಎಷ್ಟು ಸ್ಮಾರಕಗಳಿಗೆ ರಕ್ಷಣೆ ಮತ್ತು ರಾಷ್ಟ್ರೀಯ ಪ್ರಾಮುಖ್ಯತೆ ನೀಡಬೇಕೆಂದು ಕೇಂದ್ರೀಯ ಸಾಂಸ್ಕೃತಿಕ ಇಲಾಖೆ ಘೋಷಿಸಿದೆ? ಉತ್ತರ 6. 6 ಸ್ಮಾರಕಗಳು ಯಾವುವೆಂದರೆ, 125 ವರ್ಷ ಹಳೆಯದಾದ ಮಹಾರಾಷ್ಟ್ರದ ನಾಗಪುರದಲ್ಲಿರುವ ಹಳೆ ಉಚ್ಚ ನ್ಯಾಯಾಲಯದ ಕಟ್ಟಡ, ಒಡಿಸ್ಸಾದ ಝರೈನಲ್ಲಿರುವ ದೇವಾಲಯಗಳ ಗುಂಪು, ಆಗ್ರಾ ಮತ್ತು ಹವೇಲಿಯಲ್ಲಿರುವ ಆಗಾಖಾನ್ ಮತ್ತು ಹಾತಿಖಾನ್ ಎರಡು ಮೊಘಲ್ ಕಾಲದ ಸ್ಮಾರಕಗಳು, ಹಾಗೂ ರಾಜಸ್ಥಾನದಲ್ಲಿರುವ ನಿಮ್ರಾನಾ ಬಾವೋರಿ, ಹಾಗೂ ಉತ್ತರಾಖಂಡ್ನ ಕೋಟೆಯಲ್ಲಿರುವ ವಿಷ್ಣು ದೇವಸ್ಥಾನ. 2018 ಸಿಂಗಾಪುರ್ನ ACI ವರದಿಯ ಪ್ರಕಾರ ಭಾರತದ ಯಾವ ರಾಜ್ಯವು ಉದ್ಯಮ ಸ್ನೇಹಿ ಸೂಚ್ಯಂಕದಲ್ಲಿ ಮೊದಲ ಸ್ಥಾನದಲ್ಲಿದೆ? ಉತ್ತರ ಆಂಧ್ರಪ್ರದೇಶ. ACIನ ವಿಸ್ತೃತ ರೂಪ ಏಷ್ಯಾ ಕಾಂಪಿಟೇಟಿವ್ನೆಸ್ ಇನ್ಸ್ಟಿಟ್ಯೂಟ್. ಈ ಸೂಚ್ಯಂಕದಲ್ಲಿ 2 ಹಾಗೂ 3ನೇ ಸ್ಥಾನದಲ್ಲಿ ಕ್ರಮವಾಗಿ ಮಹಾರಾಷ್ಟ್ರ ಮತ್ತು ದೆಹಲಿ ಇದೆ. ಆಂಧ್ರಪ್ರದೇಶದ ಮುಖ್ಯಮಂತ್ರಿ N.ಚಂದ್ರಬಾಬು ನಾಯ್ಡು, ಆಂಧ್ರಪ್ರದೇಶದ ಗವರ್ನರ್ ಅಥವಾ ರಾಜ್ಯಪಾಲರು ESL ನರಸಿಂಹನ್ ಮತ್ತು ಆಂಧ್ರಪ್ರದೇಶದ ರಾಜಧಾನಿ ಅಮರಾವತಿ. ಭಾರತೀಯ ದೃಶ್ಯಾವಳಿ ಚಲನಚಿತ್ರೋತ್ಸವವನ್ನು ಯಾವ ರಾಜ್ಯದಲ್ಲಿ ಹಮ್ಮಿಕೊಳ್ಳಲಾಗುತ್ತಿದೆ? ಉತ್ತರ ಹೊಸದೆಹಲಿ. ಮಾಹಿತಿ ಮತ್ತು ಪ್ರಸಾರದ ಮಂತ್ರಿ ರಾಠೋರ್. ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿಯು ಮೇಘಾಲಯ ಸರ್ಕಾರದ ಮೇಲೆ
ಎಷ್ಟು ಕೋಟಿ ರೂಪಾಯಿ ದಂಡ ವಿಧಿಸಿದೆ? ಉತ್ತರ 100 ಕೋಟಿ ರೂಪಾಯಿ. ಕಾರಣವೇನೆಂದರೆ ಮೇಘಾಲಯ ಸರ್ಕಾರವು ಅಕ್ರಮವಾಗಿ ನಡೆಯುತ್ತಿದ್ದ ಕಲ್ಲಿದ್ದಲು ಗಣಿಗಾರಿಕೆಯನ್ನು ತಡೆಯುವಲ್ಲಿ ವಿಫಲವಾಗಿದ್ದರಿಂದ NGTU ಮೇಘಾಲಯ ಸರ್ಕಾರದ ಮೇಲೆ 100 ಕೋಟಿ ರೂಪಾಯಿ ದಂಡ ವಿಧಿಸಿದೆ. NGTಯ ವಿಸ್ತೃತ ರೂಪ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ಅಂದರೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ. ಇದರ ಮುಖ್ಯಸ್ಥರು AK ಗೋಯಲ್ ಮತ್ತು ಮೇಘಾಲಯದ ಮುಖ್ಯಮಂತ್ರಿ ಕೊನಾಡ್ ಸಂಗ್ಮಾ ಮತ್ತು ಮೇಘಾಲಯದ ರಾಜ್ಯಪಾಲರು ತಥಾಗತ ರಾಯ್. ಅಂಟಾರ್ಟಿಕಾದ ಅತಿ ಎತ್ತರದ ಶೃಂಗವಾದ ವಿನ್ಸನ್ ಮೌಂಟ್ ಅನ್ನು ಏರಿದ ವಿಶ್ವದ ಮೊದಲ ಅಂಗವಿಕಲ ಮಹಿಳೆ ಯಾರು? ಈ ಪ್ರಶ್ನೆಯನ್ನು ಹೀಗೂ ಕೇಳಬಹುದು. ಮೌಂಟ್ ಎವರೆಸ್ಟ್ ಅನ್ನು ಏರಿದ ವಿಶ್ವದ ಮೊದಲ ಅಂಗವಿಕಲ ಮಹಿಳೆ ಯಾರು? ಉತ್ತರ ಅರುಣಿಮಾ ಸಿನ್ಹಾ. ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.